ತಗೊಳ್ಳಿ ಅಮ್ಮ. ಹಾ ಬಂದೆ. ಓ, ಮಗಳದು ಪೂಜೆ ಬೇರೆ ಆಗೋಯ್ತು. ಓಂ ಶಾಂತಿ ಶಾಂತಿ ಶಾಂತಿ. ಏನ್ರಿ ಇದು, ಸರಿಯಾಗಿ ಮಂಗಳಾರತಿ ತಗೊಳಕು ಬರಲ್ಲ ನೀವು ನಿಮ್ಮ ಅವತಾರನು. ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ಹೀಗೆ ಗಂಟೆ ಗಟ್ಲೆ ಎಕ್ಸಸೈಸ್, ಬಾಡಿ ಬಿಲ್ಡಿಂಗ್ ಎಲ್ಲ ಬೇಕಾ? ದೊಡ್ಡ ಫಿಲ್ಮ್ ಸ್ಟಾರ್ ತರ ಪೋಸು. ಲೇ ಪೆದ್ದೆ, ಮನುಷ್ಯನಿಗೆ ಸ್ಟಾರೇ ಮುಖ್ಯ ಕಣೆ. ಏನ್ ಮಾಡ್ಲಿ, ನನ್ನ ಹಣೆಲ ಆ ಸ್ಟಾರ್ ಇದ್ದಿದ್ರೆ ಇಷ್ಟೊಂದು ದೊಡ್ಡ ಸ್ಟಾರ್ ಆಗಿ ದೊಡ್ಡ ಹೀರೋಯಿನ್ ಮದುವೆ ಮಾಡ್ಕೋತಾ ಇದ್ದೆ. ನಿನ್ನ ಯಾವನೇ ಮದುವೆ ಮಾಡ್ಕೋತಾ ಇದ್ದ? ಯೋಚನೆ ಮಾಡ್ಬೇಡ್ವೆ, ನನ್ನ ಮಗಳ ಮದುವೆ ಬಗ್ಗೆ ನನಗೇನ್ ಗಮನ ಇಲ್ಲ ಅನ್ಕೊಂಡ್ಯ? ನೋಡ್ತಾ ಇರೇ, ನನ್ ಮಗಳ ಹಣೆಯಲ್ಲಿ ಆ ಸ್ಟಾರ್ ಇದ್ರೆ ಒಂದಲ್ಲ ಒಂದಿನ ರಿಯಲ್ ರಿಯಲ್ ಸ್ಟಾರೇ ಬಂದು ಇವಳ ಮದುವೆ ಮಾಡ್ಕೋತಾನೆ. ಹಲೋ, ಬ್ಯಾರಿಸ್ಟರ್ ರಾಮದಾಸ್ ಸ್ಪೀಕಿಂಗ್. ಹಲೋ, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಫ್ರೀ ಆಡ್ಸ್ ಅಲ್ಲಿ ಮ್ಯಾಡ್ ನೋಡಿದೆ, ನಿಮ್ ಅಸಿಸ್ಟೆಂಟ್ ಪೋಸ್ಟ್ ಖಾಲಿ ಇದೆ ಅಂತ ಗೊತ್ತಾಯ್ತು. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಆರ್ ಮೋಸ್ಟ್ ವೆಲ್ಕಮ್. ಪ್ಲೀಸ್ ಸರ್, ನಿಮ್ ಅಡ್ರೆಸ್ ಬರ್ಕೊಳ್ಳಿ. ಹೌಸ್ ನಂಬರ್ 13, ಪ್ರಗತಿ ನಗರ್, ಶ್ರೀನಗರ್ ಕಾಲೋನಿ. ಓಕೆ ಸರ್, ಥ್ಯಾಂಕ್ ಯು. ನಾನು 10 ಗಂಟೆಗೆ ಸರಿಯಾಗಿ ಅಲ್ಲಿರ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಏ ಬಂಡ ಸರ್, ಆಫೀಸು ಮನೆಯಲ್ಲ ಕ್ಲೀನ್ ಮಾಡ್ದೇನಾ ಸರ್? ಎರಡ್ ಸಲ ಆಫೀಸ್ ಕ್ಲೀನ್ ಮಾಡಿ ಒಂದೇ ಸಲ ತಿಂತಾ ಇದ್ದೀನಿ ಸರ್. ದಿನಕ್ಕೊಂದ್ಸಾರಿ ತಿಂದೆ, ಇಷ್ಟೊಂದು ಊದ್ಕೊಂಡಿದ್ಯಾ? ಇನ್ ಯಾವಾಗ್ಲೂ ತಿಂತಾ ಇದ್ರೆ ಮನೆ ಡೆವಲಪ್ಮೆಂಟ್ ಅಷ್ಟೇನೆ ಸರ್. ಯಾರಾದ್ರೂ ಹೆಣ್ಣು ಹುಡುಗಿ ಬರ್ತಿದ್ದಾಳ ಸರ್? ಆ ಅಸಿಸ್ಟೆಂಟ್ ಪೋಸ್ಟ್ಗೆ I'm ready, ready, go. I'm getting ready, go. 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 ಎಲ್ಲಿ ಟೆಫೋನು? ಹಲೋ. ಹಾಯ್ ರಾಜ್, ನಾನ್ ರಾಕೇಶ್. ಯಾಕೋ ಫೋನ್ ತೆಗಿಯಕ್ ಇಷ್ಟೊತ್ತು? ಅಯ್ಯೋ, ಫೋನ್ ಸಿಕ್ಕಿದ್ರೆ ತಾನೇ ಮಾತಾಡೋದು. ಯಾವ್ದು ಎಲ್ಲಿದೆ ಅಂತ ಗೊತ್ತಾಗಲ್ಲ ಈ ಮನೇಲಿ. ಅದಕ್ಕೇನಪ್ಪ, ಅವತ್ತಿಂದ ಹೇಳ್ತಾ ಇದೀನಿ ಒಬ್ಳು ಕೆಲಸದೋಳು ಹುಡುಕೋ, ಕೆಲಸದೋಳು ಹುಡುಕೋ ಅಂತ. ನೀನಿನ್ನು ಹುಡುಕೋದ್ರಲ್ಲೇ ಇದ್ಯಾ ಅಪ್ಪ? ಕೆಲಸದೋಳು ಹುಡುಕೋದು ನನಗೇನ್ ಕಷ್ಟ ಅಲ್ಲ, ಆದ್ರೆ ನೀನೊಬ್ಬ ಬ್ರಹ್ಮಚಾರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಎಸ್ಕೇಪ್ ಆಗ್ಬಿಡ್ತಾರೆ ಗೊತ್ತಾ? ಓಹೋ, ಏನ್ ಬಂದ್ ಕೂಡ್ಲಿ ಜಂಪ್ ಹೊಡೆದ್ಬಿಡ್ತಾರೆ ಮೈ ಮೇಲೆ. ಅಲ್ಲಯ್ಯ, ಬ್ಯಾಚುಲರ್ಸ್ ಅಂದ್ರೆ ಏನ್ ಕೆಲಸದೋರೇ ಸಿಗಲ್ವಾ? ಇಲ್ಲಪ್ಪ, ನಾನು ಫೋನ್ ಮಾಡಿದ್ದೆ ಅದಕ್ಕೆ. ನಾನು ಒಂದ್ ಹುಡುಗಿ ಹತ್ರ ಮಾತಾಡಿದೀನಿ. ಮತ್ತೆಲ್ಲಯ್ಯ, ಪತ್ತೆನೇ ಇಲ್ವಲ್ಲ, ಬೇಗ ಕಳಿಸು. ಬರ್ತಾಳು, ಒಂದ್ ಹತ್ತುವರೆಗೆ ನಿಮ್ ಮನೇಲಿ ಇರ್ತಾಳೆ. ಆಮೇಲೆ ಇನ್ನೊಂದ್ ವಿಷಯ, ಆ ಹುಡುಗಿ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ನಿನ್ನ ಮನೆ ಕೆಲಸದ ಜೊತೆಗೆ ನಿನ್ ಫೋನ್ ಕಾಲ್ಸು ಅಟೆಂಡ್ ಮಾಡ್ತಾಳೆ. ಓಕೆ, ಬೇಗ ಕಳಸಪ್ಪ, ಇಲ್ಲೆಲ್ಲ ತುಂಬಾ ಎಡವ. ಸ್ವಲ್ಪ ತಡ್ಕೊಳಯ್ಯ, ಹ್ಯಾವ್ ಸಮ್ ಪೇಷನ್ಸ್ ಐಸೆ. ಲೇ, ನೀನ್ ಯಾವಂತಾದ್ರೂ ಫೋನ್ ಟೀ ನೊರೈಟಿ ಕುಡ್ದಿದ್ಯಾ? ಏನ ಬಾರೋ, ಈಗ ತಾನೇ ಮಾಡಿದೀನಿ, ಬಾರೋ ಕುಡಿಯುವಂತೆ ಬಾರೋ. ಲೆಮನ್ ಟೀ ಕೇಳಿದಿನಪ್ಪ, ಇದ್ಯಾವ್ದು ಫೋಮ್ ಟೀ? ಇಲ್ಲ ಅಂದ್ರೆ ಕೆಲಸ ದಣ್ಣರ ಕಳಿಸೋ, ಬೇಗ ಮಿಸ್ ಮಾಡ್ಬೇಡ ಕಣ. ನೀನ್ ಸೋ ಡ್ರೈವರ್ ಸಾಹೇಬ, ಏ ಹಂಗ್ಯಾಕ್ ಮಾರಿ ನೋಡ್ಕೊಂಡು ನಿಂತಿದ್ದೆ, ಜಾಗ ಬಿಡ್ಲೆ ತಮ್ಮ. ಅಯ್ಯಯ್ಯ, ಇರಿ ಸಾರ್. ಏನ್ರಿ ಆ ಬಸ್ ಡ್ರೈವರ್ ಗಾಡಿ ಓಡ್ಸಕ್ ಬರಂಗಿಲ್ರಿ, ಅಡ್ಡ ಅದಡ್ಡಿ ಓಡಿಸ್ತಾನ, ಹೆಂಗ್ ಬೇಕ ಹೆಂಗ್ ಎರ ಬರಿ ಗಾಡಿ ಬಿಟ್ಟನ್ರಿ. ಅಬ್ಬಾಬಾಬಾ, ಧಡಕ್ ಅಂತ ಹೇಳಿ ಬ್ರೇಕ್ ಹಾಕ್ತಾನ್ರಿ, ಮೈ ಮುಳ ಎಲ್ಲ ಪುಡಿ ಪುಡಿ ಆಗೋಯ್ತು. ಯಾರ್ರಿ ಕೊಟ್ರ ನೌಕರಿ ಇವನ್ಗ? ಅಯ್ಯೋ ಅಯ್ಯಯ್ಯೋ, ಎಲ್ಲ ಮನೇನು ಒಂದೇ ನಮೂನಿ ಆಯ್ತಲ್ರಿ ಹೀಗೆ. ಹಲೋ, ಹೌಡಿ ಹೌಡು. ಅಲ್ರಿ ಸರ, ಹಂಗ ಅಡ್ರೆಸ್ ಕೊಡೋದು? ಅಡ್ರೆಸ್ ಹುಡ್ಕೋದ್ರೊಳಗ ನಾನೇ ಕಳ್ದೋಗ್ಬಿಡ್ತೀನಿ ಕಣ್ರಿ. ಅಯ್ಯೋ, ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ವಾ? ನಾನೇ ಅಡ್ರೆಸ್ ಬರ್ಕೊಟ್ಟಿದ್ದೀನಲ್ಲ. ಏನ್ ಮಾಡ್ಲಿ, ನೀವು ಬರ್ಕೊಟ್ಟಿದ್ ಚೀಟಿ ಎಲ್ಲ ಕಳ್ದೋಯ್ತ್ರಿ ಸರ. ಸರಿ ಸರಿ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ, ಕನ್ಫ್ಯೂಸ್ ಮಾಡ್ಕೋಬೇಡ. ಅಲ್ಲಿ ಕಾರ್ನರ್ ಅಲ್ಲಿ ಒಂದು ಗಣೇಶನ್ ಗುಡಿ ಕಾಣಿಸ್ತಾ ಇದ್ಯಾ? ಗಣೇಶನ್ ಗುಡಿ ಕಾಣಿಸ್ತಾ? ಅಲ್ಲಿ ಲೆಫ್ಟ್ ಇರ್ಕೋ. ಈಗ ಹೊಂಟೆ, 5 ನಿಮಿಷದಾಗ ಅಲ್ಲಿ ಇರ್ತೀನಿ.
ಹಲೋ ಹಲೋ ಎಷ್ಟು? 50 ರೂಪಾಯಿ ಮೇಡಮ್. ಥ್ಯಾಂಕ್ ಯು. ಅಪ್ಪ ಗಣೇಶ, ಇವತ್ತು ಮೊದಲನೇ ಸಲ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಆ ಕೆಲಸ ನನಗೆ ಸಿಗೋ ಹಾಗೆ ಆಶೀರ್ವಾದ ಮಾಡಪ್ಪ. ಯಾವ ಮನೆ ಎಲ್ಲೈತಿ? ಅಯ್ಯಯ್ಯೋ ಅಯ್ಯೋ ಶಿವನಿ, ನಾನು ಮನೆ ನಂಬರೇ ಕೇಳಿಲ್ವಲ್ಲ. ಹಲೋ ಹಲೋ ರಾಕೇಶ್ ಅಣ್ಣ, ಹೌದು ಹೌದು. ನೀನ್ ಹೌದು ಇಡು, ಇಷ್ಟು ಬೆಂಕಿ ಹಾಕ್ತು, ಏನಾಯ್ತು? ಮನೆ ನಂಬರೇ ಕೊಟ್ಟಿಲ್ವಲ್ರಿ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ, ಪಟ್ ಅಂತ ಫೋನ್ ಇಡ್ತೀಯಾ. ಈ ಗಮನ ಇಟ್ಟು ಕೇಳಿಸ್ಕೋತಿಯಲ್ವೋ? ಬಂಗ್ಲೋ ನಂಬರ್ 30. ಏ ಗೊತ್ತಾಯ್ತು ಬಿಡ್ರಿ. ಹಲೋ ಮಾತ್ರಕ್ಕೆ ಟಾಂಜನೆ ತರ ಆಡ್ತಾಳೆ. ಏ ನನಗೇನು ಇಂಗ್ಲಿಷ್ ಬರಕ್ಕಿಲ್ವಾ? ಓ ಅಯ್ಯೋ, ನನ್ನ ನೌಕರಿ ಕಾಯಂರಿ ಸರ. ಅಯ್ಯಯ್ಯೋ, ಅಡ್ರೆಸ್ಸೇ ಮರ್ತು ಬಿಟ್ಟೆ. ಪೇಪರ್ ಅಲ್ಲಿ ಇರ್ಬೇಕು. ಪೇಪರು ಮರ್ತು ಬಿಟ್ಟೆ. ಯಾವ ನಂಬರ್ ಇರ್ಬೋದು? 30. ಕೆಲಸಕ್ಕ ಲಕ್ಷ್ಮೀ ಬಾರಮ್ಮ, ನಮ್ಮನೆ ಕೆಲಸಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಾಕಾಗೋಗಿದೆ ನನಗೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನನ್ನ ಹೆಸರು ಪ್ರಿಯಾ ಕಾಮತ್ ಅಂತ. ಪ್ರಿಯಾ ಕಾಮ ಪ್ರಿಯಾ ಕಾಮತ್. ಬೆಳಿಗ್ಗೆ ಫೋನ್ನಲ್ಲಿ ಮಾತಾಡಿದ್ವಲ್ಲ. ಫೋನ್ನಲ್ಲಿ ಏನ್ ಮಾತಾಡಿದ್ವಿ? ಅದೇ ಸರ್, ಜಾಬ್ಗೋಸ್ಕರ. ಜಾಬ್? ಓಹೋ, ಜಾಬ್ಗೋಸ್ಕರ ಜಾಬ್ಗೆ ಅಂತ ಬಂದಿದ್ದೀರಾ? ಹೌದು ಸರ್. ನಿಮಗ್ ಗೊತ್ತಿದೆ ತಾನೆ ಏನ್ ಮಾಡ್ಬೇಕು ಅಂತ? ಹೊಟ್ಟೆವಿಯು ಸೇಸ. ಒಂದ್ ಕಪ್ ಟೀ ಟೀ ಮಾಡಿ. ಯಾಕೆ ಟೀ ಮಾಡಕ್ ಬರಲ್ವಾ? ಹಾಗೇನಿಲ್ಲ, ಬರುತ್ತೆ. ಕಿಚನ್ ಅಲ್ಲಿದೆ. ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ, ಆಮೇಲೆ ತಿನ್ನೋಣ. ಕಿಚನ್ ಅಲ್ಲಿದೆ. ಅಯ್ಯೋ. ಅಂದ್ರೆ ನಿಮಗೆ ಈ ಕೆಲಸದ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಬಿಲ್ಕುಲ್ ಇಲ್ರಿ. ಅಂದಂಗೆ ಸರ, ಈ ಮನ್ಯಾಗ ಎಷ್ಟ್ ಮನೆ ಅದರಿ ನೀವು? ಇನ್ಯಾರು? ನಾನು ಮತ್ತೆ ಈ ಬೋಂಡ. ಮತ್ತೆ ನಿಮ್ ಹೆಂಡತಿ ಮಕ್ಕಳು ಯಾರು ಇಲ್ಲೇನ್ರಿ? ನೋಡಿ, ನಾನು ಕುಮಾರ, ಬ್ರಹ್ಮಚಾರಿ, ಬ್ಯಾಚುಲರ್. ಬ್ಯಾಚುಲರ್ ಸರ, ನನಗೆ ಬ್ಯಾಚುಲರ್ ಮನೇಲಿ ಕೆಲಸ ಮಾಡೋದು ಅಂದ್ರ ಅದ್ರ ಮಜಾನೇ ಬೇರೆ ಕಣ್ರಿ. ಸಾಹೇಬ್ರ, ನಾನ್ ಯಾಕೆ ಕೇಳ್ದೆ ಅಂದ್ರ, ಮನೇಲಿ ಹೆಂಗಸ್ರು ಇದ್ರೆ ಸುಮ್ನೆ ವಟ 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 ಅಂತ ತಲೆ ತಿಂತಾರ್ರಿ. ಕರೆಕ್ಟ್ 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 ಕರೆಕ್ಟ್. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ಸ್ ಅ ಲಾಟ್ ಸರ್. ನೀವು ತುಂಬಾ ಓದಿರೋ ತರ ಕಾಣಿಸ್ತೀರಲ್ಲ. ಹೌದು ಸರ್, ಬಿಎನ್ಎಲ್ ಡಿಸ್ಟಿಂಕ್ಷನ್ ಇದೆ, ಎಲ್ಎಲ್ಬಿನು ಮಾಡಿದ್ದೀನಿ. ನೋಡಿ ಸರ್ ನನ್ನ ಸರ್ಟಿಫಿಕೇಟ್ಸ್. ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆಯಾ? ಏನಂದ್ರಿ? ಅಲ್ಲ, ನಿಮ್ಗೆ ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಇದೆ, ಇಷ್ಟೊಂದು ಓದಿದ್ದೀರಾ, ನೀವು ಈ ಜಾಬ್ಗೆ? ನನ್ನ ದೃಷ್ಟಿಲಿ ಯಾವ ಕೆಲಸನೂ ಕಮ್ಮಿ ಅಲ್ಲ ಸರ್. ಅದು ನಿಮ್ ಹತ್ರ ಕೆಲಸ ಮಾಡಕ್ ನನಗ್ ತುಂಬಾ ಹೆಮ್ಮೆ. ನಿಮ್ಮಿಂದ ಎಷ್ಟೊಂದ್ ಕಲಿಬಹುದು ಸರ್. ನೋಡಿ, ನಿಮ್ಮಿಷ್ಟ, ನಿಮ್ಗೆ ಈ ಜಾಬ್ ಇಷ್ಟ ಆದ್ರೆ ಮಾಡಬಹುದು. ನನ್ನ ಕೈಲಿ 3,000 ರೂಪಾಯಿ ಮಾತ್ರ ಕೊಡಕ್ ಸಾಧ್ಯ. 3,000? ಆಡ್ ಅಲ್ಲ 5,000 ಅಂತ ಹಾಕಿದೀರಾ? ಆಡ? ಹಾ, ಲಾಯರ್ ಸೆಕ್ರೆಟರಿಗೆ. ಲಾಯರ್? ನೋಡಿ ಸರ್, ಇಷ್ಟ ದೊಡ್ಡ ಲಾಯರ್ ಸೆಕ್ರೆಟರಿಗೆ, ಐ ಮೀನ್ ಬ್ಯಾರಿಸ್ಟರ್ ಸೆಕ್ರೆಟರಿಗೆ ಬರೀ 3,000 ಅಂದ್ರೆ ಹೇಗೆ ಸರ್? ಸ್ವಲ್ಪ ನೋಡಿ ಸರ್. ಬ್ಯಾರಿ ಓಕೆ ಓಕೆ,
ಏನಿಲ್ಲ, ನಾನ್ ತಮಾಷೆ ಮಾಡಿದೆ ಅಷ್ಟೇ. ನಾನು ಆಡಲ್ ಕೊಟ್ಟಿದ್ದೆಷ್ಟು? 5,000 ಸರ್. ನಾನ್ ನಿಮ್ಗೆ 5,000 ರೂಪಾಯಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ನಾನು ಫಿಕ್ಸ್ ಸರ್? ಖಂಡಿತ, ನೀವು ಫಿಕ್ಸು, ನಿಮ್ ಕೆಲ್ಸನೂ ಫಿಕ್ಸು, ನಾವು ಫಿಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಬೆಳಿಗ್ಗೆ ನಾನು 9 ಗಂಟೆಗೆಲ್ಲ ಟೀ ಕುಡಿತೀನಿ. ಆಯ್ತು ಸರ್, ನಾನು 8:00 ಇಲ್ಲಿ ಇರ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ಬರ್ತೀನಿ ಸರ್. ಹೋಗ್ಬನ್ನಿ, ಬಾಯ್. ಸಾಹೇಬ್ರ, ನಿಮ್ ಮನೆ ಆಗ ಕೆಲಸ ಮಾಡಕ್ಕೆ ನನಗೆ ಯಾವ ಅಡ್ಡಿ ಆತಂಕ ಇಲ್ರಿ. ಆದ್ರ ಪಗಾರಲ್ಲಿ 1,500 ರೂಪಾಯಿ 5 ಪೈಸ ಕಮ್ಮಿ ಆದ್ರೂ ನಾನು ಒಪ್ಪಂಗಿಲ್ಲ ಕಣ್ರಿ. ಬ್ಯೂಟಿಫುಲ್ ಪಾಯಿಂಟ್, ಫ್ಯಾಂಟಾಸ್ಟಿಕ್, ಐ ಆಮ್ ರಿಯಲಿ ಇಂಪ್ರೆಸ್ಡ್. ನಾನು ಇಂಥ ಟ್ಯಾಲೆಂಟ್ ಗೆ ಸರ್ಚ್ ಮಾಡ್ತಾ ಇದ್ದೆ. ನೀವು ಮನೆಗೆ ಹೋಗಿ ಲಗೇಜ್ ಎಲ್ಲ ತಗೊಂಬಿಡಿ, ನಾನು ಎಲ್ಲ ಅರೇಂಜ್ ಮಾಡ್ತೀನಿ ಎಲ್ಲ. ಓಕೆ ಓಕೆ ಸಾಹೇಬ್ರ, ನೀವು ಚುಟ್ಕಿ ಹೊಡಿಯೋದ್ರಾಗ ನಾನು ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಬಂದ್ಬಿಡಿ. ರಾಜ್, ರಾಜ್. ಎಸ್. ರಾಜ್ ಇದ್ದಾರಾ? ಯಾವ ರಾಜ್? ರಾಜ್ಕುಮಾರ್. ರಾಜ್ಕುಮಾರ? ರಾಜ್ಕುಮಾರ್ ಗೊತ್ತಿಲ್ವಾ? ರಾಜ್ಕುಮಾರ್. ರಾಜ್ಕುಮಾರ್? ಓ, ಗೊತ್ತು ಗೊತ್ತು. ಬ್ಯಾರಿಸ್ಟರ್ ರಾಮದಾಸ್ ಅವ್ರ ಫ್ರೆಂಡ್. ಕರೆಕ್ಟ್. ಅವ್ರ ಎಲ್ಲಿದ್ದಾರೆ ಗೊತ್ತಿಲ್ಲ, ಅವ್ರ ಮನೇಲಿ ಇರ್ಬೋದು. ಇದ್ಯಾರ ಮನೆ? ಇದು ಬ್ಯಾರಿಸ್ಟರ್ ರಾಮದಾಸ್ ಅವ್ರ ಮನೆ. ಬ್ಯಾರಿಸ್ಟರ್ ರಾಮದಾಸ್? ಎಸ್. ನೀವ್ ಹೇಳೋದ್ ಕೇಳ್ತಿದ್ರೆ ನಾನು ಇಲ್ಲಿರ್ತೀನ. ನಾನು ಡೋರ್ ನಂಬರ್ 13 ಮನೇಲಿ ತಿನ್ನೋದು ಮಲಗೋದು, ಆ ಮನೆ ಎಲೆಕ್ಟ್ರಿಸಿಟಿ ಬಿಲ್, ಫೋನ್ ಬಿಲ್, ವಾಟರ್ ಬಿಲ್, ಮುನ್ಸಿಪಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ಟಿ ನಾನು ಇಲ್ಲಿರ್ತೀನ. ನೀವು ಬ್ಯಾರಿಸ್ಟರ್ ರಾಮದಾಸ? ಎಸ್ ಮೇಡಮ್, ನಾನು ಇಲ್ಲಿರಲ್ಲ, ಅಲ್ಲಿರ್ತೀನಿ. ಅದು ನನ್ನ ಮನೆ, ಇದು ರಾಜ್ಕುಮಾರ್ ಮನೆ. ರಾಜ್ಕುಮಾರ್ ಏನಿವೆ, ಅವರು ನನ್ನ ರಾತ್ರಿ ನಮ್ಮ ಮನೆಗೆ ಬಂದು ಕೆಲವು ಲಾ ಬುಕ್ಸ್ ತಗೊಂಡೋಗಿದ್ರು. ಇಂಪಾರ್ಟೆಂಟ್ ಕ್ಲೈಂಟ್ಸ್ ಬಂದಿದ್ದಾರೆ, ತಗೊಂಡೋಗ್ಲಾ? ಅರೇ, ಲಾ ಬುಕ್ಸ್ ನ ಒಳ್ಳೆ ಲವ್ ಬುಕ್ಸ್ ತರ ಎಲ್ಲಂದ್ರಲ್ಲಿ ಹಾಕಿದ್ದಾರೆ. ಅವ್ರನ್ನ ನೀವು ಬ್ಯಾರಿಸ್ಟರ್ ರಾಮದಾಸ್ ಅನ್ಕೊಂಡ್ಬಿಟ್ಟಿದ್ದೀರ. ವಂಡರ್ಫುಲ್, ನೈಸ್ ಟು ಮೀಟ್ ಯು. ರಿಲ್ಯಾಕ್ಸ್. ಆ ಹುಡುಗಿ ಸೆಕ್ರೆಟರಿ ಪೋಸ್ಟ್ಗೋಸ್ಕರ ಬೇರೆ ಕಡೆಗೆ ಹೋಗ್ಬೇಕಾಗಿದ್ದಳು, ಇವನ್ ಮನೆಗೆ ಬೈ ಮಿಸ್ಟೇಕ್ ಬಂದ್ಲು. ಅವನವಳನ್ನ ನೋಡ್ತಿದ್ದಾಗೆ ಅವಳು ಅವಳಿಗೆ ಇಷ್ಟ ಆಗ್ಬಿಟ್ಲು. ಲವ್ ಅಟ್ ಫಸ್ಟ್ ಸೈಟ್. ಈ ಕೇಸ್ ಬಗ್ಗೆ ಬರೀ ಬುದ್ಧಿವಂತಿಕೆಯಿಂದಲ್ಲ, ಸ್ವಲ್ಪ ಹೃದಯ ಶ್ರೀಮಂತಿಕೆಯಿಂದನೂ ಯೋಚನೆ ಮಾಡಿ. ಗುಡ್ ಈವ್ನಿಂಗ್ ಸರ್. ಹಾ, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಇದೇನಿದು, ನಮ್ಮನೆ ನಮ್ಮನೆ ಹತ್ರನೇ ಇಲ್ಲ? ಹೌದು ಸರ್, ಬೆಳಿಗ್ಗೆಯಿಂದ ಕ್ಲೈಂಟ್ಸ್ ಇಲ್ಲ, ಫೋನ್ ಕಾಲ್ಸು ಇಲ್ಲ, ತುಂಬಾ ಬೋರ್ ಆಯ್ತು. ಫ್ರೀ ಆಗಿದ್ನಲ್ಲ ಸರ್, ಅದಕ್ಕೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿದೆ. ಈ ಮನೆ ನೋಡ್ತಾ ಇದ್ರೆ ಇದು ಬ್ಯಾಚುಲರ್ ಮನೆ ಅಂತಾನೆ ಅನ್ಸಲ್ಲ. ಹೌದು ಸರ್, ನಿಮ್ ಕೋರ್ಟ್ ಕೇಸ್ ಏನಾಯ್ತು? ಯಾವ ಕೇಸ್? ಅದೇ ಬೆಳಿಗ್ಗೆ ನೀವ್ ಹೇಳ್ತಾ ಇದ್ರ. ಕರೆಕ್ಟ್ 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 ಕರೆಕ್ಟ್. ನನ್ನ ಚರಿಷ್ಮಾಗೆ ನನ್ನ ಕ್ಲೈಂಟ್ ಗೆ ಡಿಗ್ರಿ ಸಿಕ್ಬಿಡ್ತು. ಡಿಗ್ರಿ 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 ಸಿಕ್ಬಿಡ್ತು. ಆಮೇಲೆ ನನ್ನ ವಾದ ವಿವಾದಗಳೆಲ್ಲ ಕೇಳ್ಬಿಟ್ಟು ಯಾರು ಆ ಸರ್ಕಾರಿ ಪಡೆದ ವಕೀಲ ಇರ್ತಾರಲ್ಲ, ಪಿಪಿ ಪಿಪಿ ಪಿಪಿ, ಅವ್ರಂಗೆ ತಣ್ಣಗಾಗ್ಬಿಟ್ರು. ಆಮೇಲೆ ಹೇಳಿದ್ರು, ಏನಯ್ಯ ಹೀಗ್ ವಾದ ಮಾಡ್ತೀಯಾ, ನನ್ ಚೇರ್ ನಿನಗೆ ಬಿಟ್ಕೊಟ್ಬಿಡ್ತೀನಿ, ಬಂದ್ ಕುತ್ಕೊಂಡ್ಬಿಡು ಅಂದ್ರು. ನಾನ್ ಹೇಳ್ದೆ, ಸಾರ್ ಜೂನಿಯರ್ ಸಾರ್, ನನ್ ಕಾಲ ಯಾಕೆ ಸರ್ ಹೇಳ್ತೀರಾ ಅಂದೆ. ಅದಿರ್ಲಿ, ಬೆಳಿಗ್ಗೆ ನಿಮ್ ಹತ್ರ ನನ್ನ ಫ್ರೆಂಡ್ ಕೇಸ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದೀರಾ? ಆ ಕೇಸ್ ಬಗ್ಗೆ ನನ್ನ ಮನಸ್ಸು ಬುದ್ಧಿ ಎರಡರಿಂದನೂ ತುಂಬಾ ಯೋಚನೆ ಮಾಡಿದೀನಿ ಸರ್. ತುಂಬಾ ಪ್ರಾಬ್ಲಮ್ ಇದೆ ಸರ್. ಆ ಹುಡುಗಿ ಫ್ರಾಡ್ ಕೇಸ್ ಹಾಕ್ಬೋದು. ಪಾಪ, ನಿಮ್ ಫ್ರೆಂಡ್ ರಾಜ್ಕುಮಾರ್ಗೆ ತಪ್ಪಿಸ್ಕೊಳ್ಳಕ್ಕೆ ಚಾನ್ಸೇ ಇಲ್ಲ ಸರ್. ಕೋರ್ಟಲ್ಲಂತೂ ಇಲ್ಲ, ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡ್ಕೊಳ್ಳಕ್ ಒಂದ್ ದಾರಿ ಇದೆ ಸರ್. ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡ್ಕೊಳ್ಳೋದಕ್ಕೆ ದಾರಿ ಯಾವುದು ನೋಡಿ? ನಿಜ ಹೇಳೋರ್ನ ಕಂಡ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಇರೋ ವಿಷಯನ ಮುಚ್ಚಿಡದೆ ನೇರವಾಗಿ ಹೇಳೋದಕ್ಕೆ ಹೇಳಿ ನಿಮ್ ಫ್ರೆಂಡ್ಗೆ, ಯಾವ ಪ್ರಾಬ್ಲಮ್ ಇರಲ್ಲ. ಪ್ರಾಬ್ಲಮ್ ಇರೋದೇ ಅಲ್ಲಿ, ಅವನಿಗೆ ಅವಳ ಹತ್ರ ಏನು ಮಾತಾಡಕ್ ಆಗ್ತಾ ಇಲ್ಲ. ಯಾಕೆ?
ಅವನ್ ಮೂಗನಾ? ಏ ಮೂಗ ಅಲ್ಲ, ಅವನಿಗೆ ಅವಳ ಹತ್ರ ಮಾತಾಡೋ ಧೈರ್ಯ ಇಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಕನ್ಫೆಷನ್ ಲೆಟರ್ ಬರ್ಕೊಡಕ್ ಹೇಳಿ. ಈ ಕೆಲ್ಸನ ನೀವೇ ನಿಮ್ ಫ್ರೆಂಡ್ ಪರವಾಗಿ ಮಾಡಬಹುದು. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ, ಬನ್ನಿ, ನಾನೇ ಬರೀತೀನಿ. ಹಾ ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಬರ್ಕೊಳ್ಳಿ ಮಿಸ್ ಪ್ರಿಯಾ. ಇಲ್ಲ, ಆ ಹುಡುಗಿ ಹೆಸರು ಪ್ರಿಯಾ ಅಂತ. ನಾನ್ ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ನಿಮ್ಮ ನೋಟಕ್ಕೆ ನನ್ನ ಮನಸ್ಸನ್ನೇ ಕೊಟ್ಟಿದ್ದೆ. ನೀವು ನನ್ನ ಹತ್ರ ಬಂದಿದ್ದು ಕೆಲಸದೊಳಾಗೋ ಅಥವಾ ಬ್ಯಾರಿಸ್ಟರ್ ಸೆಕ್ರೆಟರಿ ಆಗೋ ಗೊತ್ತಿಲ್ಲದೆ ನಿಮ್ಮನ್ನ ನಾನು ಕೆಲ್ಸಕ್ಕೆ ಇಟ್ಕೊಂಡೆ. ಆಮೇಲೆ ನಂಗೆ ನಿಜ ಗೊತ್ತಾಯ್ತು. ಅದನ್ನ ನಿಮ್ಮ ಹತ್ರ ಹೇಳಕ್ ನಂಗೆ ಸ್ವಲ್ಪ ಭಯ ಆಯ್ತು, ಯಾಕಂದ್ರೆ ಎಲ್ಲದು ಗೊತ್ತಾದ್ರೆ ನೀವು ನನ್ನಿಂದ ದೂರ ಆಗ್ಬಿಡ್ತಿರೋ ಅಂತ ಅದನ್ನ ಮುಚ್ಚಿಟ್ಬಿಟ್ಟೆ. ನಿಮ್ಮನ್ನ ನೋಡಿದ್ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಯ್ತು. ವೇಳೆ ನಾನು ನಿಮ್ ಮನ್ಸಿಗೆ ನೋವು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸರ್, ಯೋರ್ಸ್ ರಾಜ್ಕುಮಾರ್ ಅಂತ ಹಾಕ್ಲಾ? ಬರ್ದ್ಬಿಡಿ, ಬರ್ದ್ಬಿಡಿ, ರಾಜ್ಕುಮಾರ್ ಅಂತಾನೆ ಬರೀರಿ. ಈಗ ಈ ಲೆಟರ್ ನೋಡಿದ್ಮೇಲೆ ಆ ಹುಡುಗಿ ಬೇಜಾರ್ ಮಾಡ್ಕೊಂಡು ಕೆಲ್ಸ ಬಿಟ್ಟು ಹೊಟ್ಟೋಗ್ತಾಳ, ಇಲ್ಲ ಆ ರಾಜ್ಕುಮಾರ್ನೇ ಇಷ್ಟಪಟ್ಟು ಅವನ ಜೊತೆ ಅವನ ಶ್ರೀಮತಿ ಆಗಿರೋದಕ್ಕೆ ಇಷ್ಟಪಡ್ತಾಳ? ಒಂದ್ ವೇಳೆ ರಿಸೈನ್ ಮಾಡೋ ಹಾಗಿದ್ರೆ ಇವತ್ ಬೆಳಗ್ಗೆ ಬ್ಯಾರಿಸ್ಟರ್ ರಾಮದಾಸ್ ಬುಕ್ಸ್ ತಗೊಳಕ್ ಬಂದಾಗ್ಲೇ ಹೋಗ್ತಿದ್ದೆ. ಇಲ್ಲಿ ಕೂತ್ಕೊಂಡು ರಾಜ್ಕುಮಾರ್ಗೆ ಲವ್ ಲೆಟರ್ ಬರೀತಿರ್ಲಿಲ್ಲ. ಅಂದ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ನನ್ನ ಮದುವೆ ಆಗಕ್ಕೆ ಯಾವ ಅಭ್ಯಂತರನು ಇಲ್ಲ. ಟೈಮ್ ಆಯ್ತು, ನೆನ್ ಬರ್ಬಹುದು. ಐದ್ ನಿಮಿಷ ಆಚೆ ಆಚೆ ಬರ್ತಾರ ಬಿಡು. ಆದ್ರೂ ಅದಿರ್ಲಿ, ಇಷ್ಟೊಂದು ಗ್ರ್ಯಾಂಡ್ ಬೊಕ್ಕೆ ತಂದಿದ್ಯಲ್ಲ ಪ್ರಮೋಷನ್ಗೆ, ಮಸ್ಕಾನ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಸಿಇಒ ಆಗಿ ಪ್ರಮೋಷನ್ ಆದ್ಮೇಲೆ ಸ್ವೀಟ್ ಕೊಡ್ಬೇಕು. ಓಹೋ, ಕೂಸುಟ್ಟಕ್ ಮುಂಚೆ ಗುಲಾಬಿ ಅಂತಾರಲ್ಲ ಇದೇನೆ. ಸ್ವಲ್ಪ ಇರಮ್ಮ, ಬಾಸ್ ಬರ್ಲಿ, ಪ್ರಮೋಷನ್ ಅನೌನ್ಸ್ ಮಾಡ್ಲಿ, ಆಮೇಲೆ ಸ್ವೀಟ್. ಆಗುತ್ತೆ ಬಿಡಪ್ಪ, ನೀನು ಕೊಡದೆ ಇನ್ಯಾರು ಕೊಡ್ತಾರೆ? ಪಾರ್ಟಿ ಚೆನ್ನಾಗ್ ಖರ್ಚು ಮಾಡ್ಸೋದ್ರಾಯ್ತು. ಎಂಡಿ ಬಂದ್ರು. ಹೇ ನರೇಶ್, ಬಾಸ್ ಬಂದ್ರು, ಕಮಾನ್ ಲೆಟ್ಸ್ ಗೋ. Thank you very much. Hey, ಏನು ನೋಡ್ತಾ ಇದ್ಯಾ? ಬೊಕ್ಕೆ ಕೊಡ ಇಲ್ಲಿ. ಯು ಆರ್ ಹಾರ್ಟಿ ವೆಲ್ಕಮ್. ಥ್ಯಾಂಕ್ ಯು, ವೆಲ್ಕಮ್ ಸರ್. ಥ್ಯಾಂಕ್ ಯು. Good morning everybody. Ladies and gentlemen, ivattige sariyagi 5 varshagala hinde ee nama voice mobile company prarambhavaitu. Samasta Roy group of companies paravagi ಈ ವಾಯ್ಸ್ ಮೊಬೈಲ್ನ 5ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂಡ್ ಆಲ್ಸೋ ಲೇಡೀಸ್ ಅಂಡ್ ಜೆಂಟಲ್ಮನ್, ವಿ ಆರ್ ಸೆಲೆಬ್ರೇಟಿಂಗ್ ಟುಡೇಸ್ ಆನ್ಯುವಲ್ ಡೇ ಫಂಕ್ಷನ್ ಆಸ್ ಲೈಕ್ ಬರ್ತ್ ಡೇ. ಇವತ್ತಿನ ಶುಭ ಸಂದರ್ಭದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ಗೆ ತಕ್ಕ ಹಾಗೆ ಬೋನಸ್, ಗಿಫ್ಟ್, ಪ್ರಮೋಷನ್ ಎಲ್ರಿಗೂ ಕೊಡ್ತಾ ಇದ್ದೀನಿ. ಇದೆಲ್ಲಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಇಬ್ರು ವಿಐಪಿಸ್ಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಐ ಹೋಪ್ ಯು ವಿಲ್ ವೆಲ್ಕಮ್ ದಮ್. First, my new wife, Sonia. ರಾಜ್, ಇವಳು ಇವನ ಹೆಂಡ್ತಿನ? ಏಯ್, ನಾನೆಲ್ಲ ಮೊಮ್ಮಗಳು ಅನ್ಕೊಂಡಿದ್ದೆ.
ಅಂಡ್ ನೌ ಎರಡನೆಯ ಮುಖ್ಯ ವ್ಯಕ್ತಿ, ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅಗೈನ್ ಮಿಸಸ್ ಸೋನಿಯಾ ರಾಯ್. ಶಿ ಇಸ್ ಗೋಯಿಂಗ್ ಟು ಅನೌನ್ಸ್ ಬೋನಸ್, ಗಿಫ್ಟ್, ಪ್ರಮೋಷನ್ ಟು ಆಲ್ ಆಫ್ ಯು. ಕಮ್. ಥ್ಯಾಂಕ್ ಯು. ಕಮ್ ಆನ್ ಡಾರ್ಲಿಂಗ್. ಥ್ಯಾಂಕ್ಸ್ ಸ್ವೀಟ್ ಹಾರ್ಟ್. ಗುಡ್ ಮಾರ್ನಿಂಗ್ ಎವ್ರಿಬಾಡಿ. ಮೊದಲಿಗೆ ನಿಮ್ಮೆಲ್ಲರಿಗೂ ವಾಯ್ಸ್ ಮೊಬೈಲ್ ಕಂಪನಿಯ 5ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ಮಿಸ್ಟರ್ ಭಾಗತ್. ಎಸ್ ಮೇಡಮ್. ಥ್ಯಾಂಕ್ ಯು. ಜೂನಿಯರ್ ಸ್ಟಾಫ್ ಪ್ರಮೋಷನ್ ಲಿಸ್ಟ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸಿದೆ. ಈ ವರ್ಷಕ್ಕೆ ಸಂಬಂಧಪಟ್ಟಿರೋ ಹಾಗೆ 3 ಮೇಜರ್ ಪ್ರಮೋಷನ್ಸ್ ಇದೆ. ಅದರಲ್ಲಿ ಫಸ್ಟ್ ಪ್ರಮೋಷನ್ ಸೀನಿಯರ್ ಸೇಲ್ಸ್ ಆಫೀಸರ್ ಪೋಸ್ಟ್ಗೆ ಮಿಸ್ಟರ್ ಅಶೋಕ್ ರಾವ್ ಸೆಲೆಕ್ಟ್ ಆಗಿದ್ದಾರೆ. ಎರಡನೆಯದಾಗಿ ಮ್ಯಾನೇಜರ್ ಆಫ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಆ ಪೋಸ್ಟ್ಗೆ ಮಿಸ್ ಶೀಲಾ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ದಿಸ್ ಇಯರ್ಸ್ ಲಾಸ್ಟ್ ಅಂಡ್ ಫೈನಲ್ ಪ್ರಮೋಷನ್, ಅಂಡ್ ದಟ್ ಈಸ್ ದಿ ಎಕ್ಸಿಕ್ಯೂಟಿವ್ ಪೋಸ್ಟ್. ಇಟ್ಸ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ದಟ್ ಮೀನ್ಸ್ ದ ಪೋಸ್ಟ್ ಆಫ್ ಸಿಇಒ. ಅಂಡ್ ದಟ್ ಪೋಸ್ಟ್ ಗೋಸ್ ಟು ಮಿಸ್ಟರ್ ರಾಕೇಶ್. ರಾಕೇಶ್, ಕಂಗ್ರಾಚುಲೇಷನ್ಸ್. ಆಲ್ ದಿ ಬೆಸ್ಟ್ ಮ್ಯಾನ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ದೇರ್ ಇಸ್ ಅ ವೆರಿ ಸ್ಪೆಷಲ್ ಅನೌನ್ಸ್ಮೆಂಟ್. ಕಂಪನಿ ಬೋರ್ಡ್ ಆಫ್ ಡಿರೆಕ್ಟರ್ಸ್ ಲಿಸ್ಟ್ ಅಲ್ಲಿ ಒಂದು ಹೊಸ ಹೆಸರನ್ನ ಸೇರಿಸಿದೆ. ಅಂಡ್ ದಟ್ ಲಕ್ಕಿ ನೇಮ್ ಇಸ್ ಮಿಸ್ಟರ್ ರಾಜ್ಕುಮಾರ್. ಥ್ಯಾಂಕ್ ಯು ವೆರಿ ಮಚ್. Thank you, ladies and gentlemen. Bye-bye. Come, darling. Raj really deserves the post. Sure. Excuse me, sir. Yes? Sir, nijavaglu nanage ishtod post kodtira anta ankondirilla. Thank you. Thank you very much, sir. It's okay, Raj. Neevu thanks helbekagirudu nangalla. Nan wife-ge. Ekendre, ee decision avuldu. Thank you. Thank you very much, madam. Call me Sonia. ನಿಮ್ಮೆಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಇದುವರೆಗೂ ನೀವು ಕಂಪನಿಗೆ ಹೇಗೆ ಪರ್ಫಾರ್ಮ್ ಮಾಡಿದ್ರೋ ಇನ್ ಮುಂದೇನೂ ಹಾಗೆ ಪರ್ಫಾರ್ಮ್ ಮಾಡಿ ಈ ಕಂಪನಿನ ಸ್ಯಾಟಿಸ್ಫೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಮಾಡ್ತೀರಲ್ವ? Of course, of course. Bye bye. We'll go, Sonia. ನೋಡಿ ರಾಜ್, ಸೆಕ್ಷುಯಲ್ ಎಕ್ಸ್ಪ್ಲಾಯಿಟೇಷನ್ ಕೇಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇವೆಲ್ಲ ಕಾಮನ್, ಆದ್ರೆ ನಿಮ್ ಕೇಸ್ ಉಲ್ಟಾ. ಎಸ್, ಇಲ್ಲಿ ನಿಮ್ಮನ್ನ ಒಂದ್ ಹೆಂಗ್ಸು ಸೆಕ್ಷುಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಟ್ರೈ ಮಾಡಿದಾಳೆ. ಆದ್ರೆ ನಮ್ಮ ಸೊಸೈಟಿ ಮೈಂಡ್ ಸೆಟ್ ಹದಗೆಟ್ಟು ಹೋಗಿದೆ. ಇಂಥ ಕೆಲಸ ಎಲ್ಲ ಗಂಡಸ್ರೇ ಮಾಡೋದು ಅಂತ. ಹಾಗಾದ್ರೆ ನನಗೆ ನ್ಯಾಯ ಸಿಗಲ್ವಾ ಸರ್? ಎಸ್, ಬೇಕಾದ್ರೆ ಸೆಕ್ಷುಯಲ್ ಹೆರಾಸ್ಮೆಂಟ್ ಕೇಸ್ ಆಗ್ಬೋದು, ಬಟ್ ಪ್ರೂವ್ ಮಾಡೋದು ತುಂಬಾ ಕಷ್ಟ. ಇದ್ರ ಸೈಡ್ ಎಫೆಕ್ಟ್ಸ್ ಹೇಳ್ತೀನಿ ಕೇಳಿ. ಪ್ರೆಸ್ನವರು ಮೀಡಿಯಾದವರು ಇಂಥ ನ್ಯೂಸ್ನ ದೊಡ್ಡ ಇಶ್ಯೂ ಮಾಡಿ ನಿಮ್ ಮಾನ ಹರಾಜಾಗ್ತಾರೆ. ಮಹಿಳಾ ಸಂಘದವರು ನಿಮ್ಮನ್ನ ಜೀವಂತ ಸಮಾಧಿ ಮಾಡ್ತಾರೆ. ರಾಜ್, ಇದೊಂದು ದೊಡ್ಡ ಕಂಪನಿಯ ಪ್ರೆಸ್ಟೀಜ್ ಇಶ್ಯೂ. ಅವ್ರ ಸ್ಟೇಟಸ್ ಉಳಿಸ್ಕೊಳ್ಳೋದಿಕ್ಕೆ ನಿಮ್ಮ ಮೇಲೆ ರೇಪ್ ಅಟೆಂಪ್ಟ್ ಕೇಸ್ ಹಾಕಿ ಪ್ರೂವ್ ಮಾಡ್ತಾರೆ. ನಿಮಗೆ 7 ವರ್ಷ ಜೈಲ್ ಶಿಕ್ಷೆ ಆಗುತ್ತೆ. ರಾಜ್, ನೀವು ಪ್ರಿಯಾಗಿ ವಿಷಯ ಹೇಳಿಲ್ಲ ತಾನೆ? ಇಲ್ಲ ಸರ್. ವೆರಿ ಗುಡ್. ನಿಮ್ ಫ್ರೆಂಡ್ ಆಗಿ ಅಡ್ವೈಸ್ ಮಾಡ್ತೀನಿ, ನೀವು ಪ್ರಿಯಾಗಿ ಏನಾದರೂ ಸಬೂಬ್ ಹೇಳಿ ಕೆಲಸಕ್ಕೆ ರಿಸೈನ್ ಮಾಡಿ, ಇಬ್ರು ದೂರ ಹೊರಟೋಗಿ. ಹೌದು ರಾಜ್, ಸದ್ಯಕ್ಕಿರೋದು ಇದೊಂದೇ ಪರಿಹಾರ. ಯೋಚನೆ ಮಾಡಿ.
ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತಿದ್ದೀರಾ? ನಿಮ್ ಕೋರ್ಟ್ ಜೇಬಲ್ಲಿ ಈ ರೆಸಿಗ್ನೇಷನ್ ಲೆಟರ್ ಇತ್ತು. ಹೌದು. ಯಾಕೆ? ಸೋನಿಯಾ ನನ್ನ ಮೇಲೆ ಆರೋಪ ಹೊರಿಸಿದಾಳೆ, ನಾನು ಅವಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದೆ ಅಂತ. ಏನು ನಿಜ ಏನು ಅಂದ್ರೆ, ಮೊಬೈಲ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಅವಳು ಮನೆಗೆ ಹೋಗಿದ್ದೆ. ಅವಳು ನನ್ನ ಸೆಕ್ಷುಯಲಿ ಎಕ್ಸ್ಪ್ಲಾಯ್ಟ್ ಮಾಡಕ್ ಟ್ರೈ ಮಾಡಿದ್ರು, ನಾನು ಅದಕ್ಕೆ ಒಪ್ಪಲಿಲ್ಲ. ಆ ಕೋಪದಲ್ಲಿ ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕ್ತಿದ್ದಾಳೆ. ಅವಳ ಹತ್ರ ಇರೋ ಪವರ್ನ ಯೂಸ್ ಮಾಡಿಕೊಂಡು ಕಂಪನಿಯಿಂದಲೇ ನಾನು ಹೊರಗಾಕ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಇಷ್ಟೆಲ್ಲ ಆಗಿದ್ರು ನೀವ್ ಯಾಕೆ ನನ್ನ ಹತ್ರ ಏನೂ ಹೇಳಲಿಲ್ಲ? ಏನಂತ ಹೇಳಿ ಪ್ರಿಯ, ನನ್ನ ಮಾತು ಯಾರು ನಂಬ್ತಾ ಇಲ್ಲ. ನನ್ನ ಸ್ಟಾಫ್, ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲರೂ ನಾನೇ ತಪ್ಪಿತಸ್ಥ ಅಂತ ನೋಡ್ತಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ ರಾಕೇಶೇ ನನ್ನ ಮಾತು ನಂಬ್ತಾ ಇಲ್ಲ. ಈಗ ತಾನೇ ಲಾಯರ್ ರಾಮದಾಸ್ ಹತ್ರ ಹೋಗಿ ಬಂದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ರೆಸಿಗ್ನೇಷನ್ ಇಂದ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ರೆಸಿಗ್ನೇಷನ್ ಲೆಟರ್ ಕೊಟ್ಬಿಡು ಅಂದ್ರು. ಇನ್ನೂ ಒಂದ್ ವಿಷಯ ಹೇಳುದು, ಒಂದ್ ಹೆಂಗ್ಸು ಒಬ್ಬ ಗಂಡ್ಸನ್ನ ಸೆಕ್ಷುಯಲಿ ಅಸಾಲ್ಟ್ ಮಾಡ್ತಾಳೆ ಅಂದ್ರೆ ಯಾರು ನಂಬಲ್ವಂತೆ. ಇಂತ ಪರಿಸ್ಥಿತಿ ನಾನು ಇರ್ಬೇಕಾದ್ರೆ ನಿನ್ ಹತ್ರ ಏನಂತ ನನ್ ವಿಷಯ ಹೇಳಿ ನಿನ್ ಹೇಗ್ ನಂಬಿಸ್ಲಿ? ನನ್ನನ್ನು ನೀವ್ ನಂಬಿಸೋ ಅವಶ್ಯಕತೆ ಇರ್ಲಿಲ್ಲ ರಾಜ್. ನೀವ್ ಹೇಳಿದ್ರೆ ನಾನ್ ನಂಬ್ತಿದ್ದೆ. ನನಗ್ ಗೊತ್ತು ನೀವ್ ಈ ತಪ್ಪು ಮಾಡಿಲ್ಲ ಅಂತ. ರಾಜ್, ನೀವ್ ರಿಸೈನ್ ಮಾಡ್ಬೇಡಿ. ಹಾಗ್ ಮಾಡಿದ್ರೆ ಜನ ಎಲ್ಲ ಈ ಸುಳ್ಳನ್ನೇ ಸತ್ಯ ಅನ್ಕೋತಾರೆ, ಜೀವನ ಪೂರ್ತಿ ನಿಮ್ದೇ ತಪ್ಪು ಅನ್ನೋ ಹಾಗೆ ನೋಡ್ತಾರೆ. ನಾವ್ ಈ ಸುಳ್ಳಿನ ವಿರುದ್ಧ ಹೋರಾಡೋಣ, ನಮ್ ಸತ್ಯಕ್ಕೋಸ್ಕರ, ನಮ್ ಗೌರವಕ್ಕೋಸ್ಕರ. ಪ್ರಿಯಾ, ನನಗ್ ಬೇಕಾಗಿದ್ದು ಒಂದೇ, ಇಂಥ ಟೈಮಲ್ಲಿ ನನ್ನ ಜೊತೆ ಇರ್ತೀಯೋ ಇಲ್ವೋ ಅನ್ನೋದೇ ಮುಖ್ಯ. ನೀನ್ ನನ್ನ ಜೊತೆಲಿದ್ರೆ ನಾನು ಯಾರ ಜೊತೆ ಬೇಕಾದ್ರೂ ಹೋರಾಡ್ತೀನಿ. ಹಲೋ, ಬ್ಯಾರಿಸ್ಟರ್ ರಾಮದಾಸ್ ಅವ್ರು ಇದ್ದಾರಾ? ಇದ್ದಾರೆ, ನಾನು ಅವ್ರ ಅಸಿಸ್ಟೆಂಟ್ ಮಾತಾಡ್ತಿರೋದು. ನಾನು ರಾಜ್ಕುಮಾರ್ ಅಂತ, ಸ್ವಲ್ಪ ಅವ್ರಿಗೆ ಕೊಡ್ತೀರಾ ಮಾತಾಡಬೇಕು? ಒಂದ್ ನಿಮಿಷ ಸರ್. ಯಾರು? ರಾಜ್ಕುಮಾರ್ ಲೈನಲ್ಲಿ ಇದ್ದಾರೆ. ಹಲೋ, ನಾನು ಆ ಸೋನಿಯಾ ಮೇಲೆ ಕೇಸ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ನಾನು ಅವ್ರ ಜೊತೆ ಫೈಟ್ ಮಾಡ್ತೀನಿ. ನೋಡಿ ರಾಜ್, ಈ ಕೇಸ್ ಬಗ್ಗೆ ನಿಮಗೆ ಈಗಾಗಲೇ ಎಲ್ಲ ವಿಚಾರನೂ ಹೇಳಿದ್ದೀನಿ, ಇನ್ನೊಂದ್ಸಾರಿ ಯೋಚನೆ ಮಾಡಿ. ಎಲ್ಲ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ನನ್ನ ಈ ನಿರ್ಧಾರದ ಜೊತೆ ನನ್ನ ಹೆಂಡತಿನೂ ಇದ್ದಾಳೆ. ಹ್ಮ್, ಸರಿ, ಅವ್ರಿಗೆ ನಾನು ನೋಟಿಸ್ ಕಳಿಸ್ತೀನಿ. ಒಂದು ಮಾತ್ರ ನೆನಪಿಟ್ಕೊಳ್ಳಿ, ನೀವು ಮಾಮೂಲಾಗಿ ಆಫೀಸ್ಗೆ ಹೋಗ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ಯಾಕಂದ್ರೆ ನಿಮ್ಮನ್ನ ರಿಸೈನ್ ಮಾಡಿ ಅಂತ ಕೇಳಕ್ಕೆ ಅವ್ರಿಗೆ ಬೇರೆ ಯಾವ ಕಾರಣನೂ ಸಿಗಬಾರ್ದು. ಅರ್ಥ ಆಯ್ತಾ? ಎಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಜನಿ, ಇವತ್ತಿನ ರಿಪೋರ್ಟ್ ನನ್ನ ಚೇಂಬರ್ ತಗೊಂಬಾ. ಓಕೆ ಸರ್. Sir, good morning, sir. Why you say good morning? It's a bad morning for me. You neen madiro halka kelsakke ninna police kodbekagittu. Neen bari resignation letter kottu saaku anta naan ninna maafi maadde. Aadre neenu nan hentine ninna sexual aagi exploit madodakke prayatna pattlu. Adu idu anta nan mele case haaki nanige nin notice kalisidiya? Sir, nadidid ade sir, ade nija sir. Shut up. Nija yenandre neenanna blackmail madakke nortta idiya? Aadre ondantu satya. ನೀನ್ ಅನ್ಕೊಂಡಿರ್ಬೋದು ಈ ರೀತಿ ಕೇಸ್ ಹಾಕಿದ್ರೆ ನಾನು ಹೆದರ್ತೀನಿ, ನನ್ನ ಗೌರವ, ನನ್ನ ಕಂಪನಿ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ರೆಸಿಗ್ನೇಷನ್ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ. ರಾಜ್ಕುಮಾರ್, ನಿನಗೆ ನನ್ನ ಪವರ್, ನನ್ನ ಬುದ್ಧಿ ಇನ್ನೂ ಗೊತ್ತಿಲ್ಲ. ನಿನ್ನನ್ನು ತಿಗಣೆ ತರ ಹಾಗೆ ಹೊಸ್ಕಾಕ್ಬಿಡ್ತೀನಿ ಹುಚ್ಚ. ನಿನ್ನ ನೋಟಿಸ್ಗೆ ಗೋಲ್ಡ್ ಅಲ್ಲಿ ಉತ್ತರ ಕೊಟ್ಟು ಆಮೇಲೆ ನಿನ್ ಮೇಲೆ ಕೇಸ್ ಹಾಕ್ತೀನಿ. ನನ್ನ ಹೆಂಡತಿ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ಯಾ ಅಂತ. ನಿನ್ನ ಪ್ರೆಸೆಂಟ್, ಫ್ಯೂಚರ್ ಎರಡನ್ನೂ ನಾಶ ಮಾಡೇ ಮಾಡ್ತೀನಿ. ಮಿಸಸ್ ಪ್ರಿಯಾ ರಾಜ್ಕುಮಾರ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯೋರ್ ಆನರ್. ಯೋರ್ ಆನರ್, ಮಿಸ್ಟರ್ ರಾಜ್ಕುಮಾರ್ ಅವರ ಕೇಸ್ ನಡೆಸುತ್ತಿದ್ದ ಅಡ್ವೊಕೇಟ್ ಶ್ರೀ ರಾಮದಾಸ್ ಅವರು ಆಕ್ಸಿಡೆಂಟಲ್ ಇಂಜೂರ್ ಆಗಿದ್ದಾರೆ, ಆದ್ರಿಂದ ಈ ಕೇಸ್ನ ನಾನೇ ಕಂಟಿನ್ಯೂ ಮಾಡ್ತೀನಿ. ಮೈ ಲಾರ್ಡ್, ಇನ್ನೂ ಈ ಕೇಸ್ನ ಕಂಟಿನ್ಯೂ ಮಾಡೋದಲ್ಲಿ ಅರ್ಥ ಏನಿದೆ ಹೇಳಿ? ಬ್ಯಾಟಿಂಗು ಬೌಲಿಂಗು ಎಲ್ಲ ಆಗೋಗ್ಬಿಟ್ಟಿದೆ, ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ನ ನೀವು ಡಿಕ್ಲೇರ್ ಮಾಡ್ಬೇಕು ಅಷ್ಟೇ. ಅಂತದ್ರಲ್ಲಿ ಈಗ ಬಂದು ಏನ್ ಹೇಳ್ತಾರೋ ಈ ಥರ್ಡ್ ಅಂಪೇರ್. ಯೋರ್ ಆನರ್, ಇದುವರೆಗೂ ಯಾವ ಫ್ಯಾಕ್ಟ್ಸ್ ಮತ್ತು ಎವಿಡೆನ್ಸ್ ನ ಈ ಕೋರ್ಟ್ ಅಲ್ಲಿ ತೋರಿಸಿಲ್ವೋ ಅದನ್ನ ನಾನು ತೋರಿಸ್ತೀನಿ.
ಇನ್ಯಾವ ಎವಿಡೆನ್ಸ್ ಇಲ್ಲ ಅಷ್ಟೇ. ಮಿಸ್ಟರ್ ಉಡುಪಿ ಕೃಷ್ಣ, ಪ್ರತಿವಾದಿ ವಾದ ಕೇಳದೆ ಕೇಸ್ ಇತ್ಯರ್ಥ ಮಾಡೋದು ಕೋರ್ಟ್ ಘನತೆಗೆ ತಕ್ಕದ್ದಲ್ಲ. ಥ್ಯಾಂಕ್ ಯು ಯುವರ್ ಆನರ್. ಮೊಟ್ಟ ಮೊದಲನೇದಾಗಿ ಮಿಸ್ಸಸ್ ಸೋನಿಯಾ ರಾಯ್ ಅವರ ಹಸ್ಬೆಂಡ್ ಮಿಸ್ಟರ್ ರಂಜಿತ್ ರಾಯ್ ಅವರನ್ನ ವಿಚಾರಣೆ ಮಾಡೋದಕ್ಕೆ ತಾವು ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಟರ್ ರಾಯ್, ನನಗೆ ಗೊತ್ತಿರೋ ಹಾಗೆ ನಿಮ್ಮ ಇಷ್ಟು ದೊಡ್ಡ ಎಂಪೈರ್, ಸ್ಟೇಟಸ್, ಪೊಸಿಷನ್ ಯಾವುದೆಲ್ಲ ನಿಮ್ಮ ಹತ್ರ ಇದೆಯೋ ಅದು ನಿಮ್ಗೆ ಪಿತ್ರಾರ್ಜಿತವಾಗಿ ಬಂದಿದ್ದಲ್ಲ, ನೀವೇ ಕಷ್ಟಪಟ್ಟು ಗಳಿಸಿದ್ದು. ವೆಲ್, ಪ್ರಪಂಚಕ್ಕೆ ಗೊತ್ತಿರೋ ವಿಷಯ, ಈ ಸಿಟಿಗೆ ಬಂದಾಗ ನನಗಿನ್ನು ಆಗ ವಯಸ್ಸು 12 ವರ್ಷ. ನನಗೆ 45 ವರ್ಷ ತುಂಬುವಷ್ಟೊತ್ತಿಗೆ ನಾನು 15,000 ಕೋಟಿ ಆಸ್ತಿಗೆ ಮಾಲೀಕ ಆಗಿದ್ದೆ. ನೀವು ಮದುವೆನೂ ತುಂಬಾ ಲೇಟ್ ಆಗಾದ್ರಿ, ಅದು 50 ವರ್ಷದ ಆಸ್ಪಾಸಲ್ಲಿ. ಹೌದು, ಈ ಹಣ ಹೆಸರು ಸಂಪಾದನೆ ಮಾಡೋ ಮಧ್ಯೆ ನನಗೆ ಮದುವೆ ವಿಚಾರನೆ ಬರಲಿಲ್ಲ. ಬಿಕಾಸ್ ಆಫ್ ಹಾರ್ಡ್ ವರ್ಕಿಂಗ್ ನನ್ನ ತರುವಾಯ ನನ್ನ ಇಡೀ ಆಸ್ತಿ ಕಂಡವರ ಪಾಲಾಗದೆ ನನ್ನ ಮಕ್ಕಳೇ ಅನುಭವಿಸಲಿ ಅನ್ನೋ ಉದ್ದೇಶದಿಂದ ನಾನು ಮದುವೆ ಮಾಡಿಕೊಂಡೆ. ಆದರೂ 1 ವರ್ಷದೊಳಗೆ ಡಿವೋರ್ಸ್ ಆಗೋಯ್ತು. ನಿಮ್ಮ ಹೆಂಡತಿ ಡಿವೋರ್ಸಿಗೆ ಕೋರ್ಟಿಗೆ ಕೊಟ್ಟಿರೋ ಕಾರಣ ತಾನು ಸೆಕ್ಷುಲಿ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತ. ನೌ ದೀಸ್ ಆರ್ ಆಲ್ ಸ್ಟೂಪಿಡ್ ರೀಸನ್ಸ್. ಡೂ ಯು ನೋ ಒನ್ ಥಿಂಗ್ ಮೇಡಮ್, ಆಫ್ಟರ್ 2 ಮಂತ್ಸ್ ಇನ್ನೊಂದು ಹುಡುಗಿನ ನಾನು ಎರಡನೇ ಮದುವೆ ಆದೆ. ನಿಮ್ಮ ಎರಡನೇ ಹೆಂಡತಿ ಕೂಡ ಬಿಟ್ಟು ಹೋದ್ರಂತೆ? ಎರಡನೇ ಹೆಂಡತಿನ ನಾನೇ ಬಿಟ್ಬಿಟ್ಟೆ. ಯಾಕೆ? ಅವಳ ಕ್ಯಾರೆಕ್ಟರ್ ಒಂಚೂರು ಸರಿ ಇರಲಿಲ್ಲ, ಇನ್ನೊಬ್ಬನ ಜೊತೆ ಅವಳಿಗೆ ಇಲ್ಲೀಗಲ್ ಕಾಂಟ್ಯಾಕ್ಟ್ ಇತ್ತು. ಮತ್ತೆ ಸೋನಿಯಾ ಅವ್ರನ್ನ 3ನೇ ಮದುವೆ ಆದ್ರಿ? ಹೌದು. ನಿಮ್ ಮದುವೆ ಆಗಿ 2 ವರ್ಷ ಆಯ್ತು, ಆದ್ರೂ ಇದುವರೆಗೂ ಒಂದ್ ಮಗುನು ಆಗಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಅಲ್ಲ, ಅಪೋನೆಂಟ್ ಲಾಯರ್ ಯಾವ್ದ್ರ ಬಗ್ಗೆ ಆರ್ಗ್ಯೂ ಮಾಡ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ಕೇಸ್ ಏನು? ಸೋನಿಯಾ ಮೇಲೆ ರೇಪ್ ಅಟೆಂಪ್ಟ್ ನಡೆದಿದೆಯೋ ಇಲ್ವೋ ಅಂತ ಪ್ರೂವ್ ಮಾಡ್ಬೇಕಷ್ಟೇ. ಅದನ್ನ ಬಿಟ್ಬಿಟ್ಟು ಸೋನಿಯಾ ಮದರ್ ಆಗಿದಾರ, ರಾಯ್ ಫಾದರ್ ಆಗಿದಾರ, ಇಂತ ಅನ್ನೆಸರಿ ಪ್ರಶ್ನೆಗಳಿಂದ ಏನ್ ಉಪಯೋಗ ಇವರ ಆನರ್? ಇದೇ ಯುವರ್ ಆನರ್, ಇವರ ಮಾತುಗಳಿಂದ ಕೋರ್ಟ್ಗೆ ಏನ್ ತಿಳಿಯುತ್ತೆ ಅಂದ್ರೆ, ಮಿಸ್ಟರ್ ಸೋನಿಯಾ ರಾಯ್ಗೆ ಮಿಸ್ಟರ್ ರಾಯ್ನ ಮದುವೆ ಆಗಿ ದುಡ್ಡು, ಪೊಸಿಷನ್, ಸ್ಟೇಟಸ್ ಎಲ್ಲ ಸಿಕ್ತು. ಆದ್ರೂ ಒಂದು ಹೆಂಡತಿ ತನ್ನ ಗಂಡನಿಂದ ಬಯಸುವಂತಹ ಫಿಸಿಕಲ್ ಲವ್ ಸಿಕ್ಲಿಲ್ಲ. ಥ್ಯಾಂಕ್ ಯು ಮಿಸ್ಟರ್ ರಾಯ್, ನೀವ್ ಹೋಗ್ಬೋದು. ಯುವರ್ ಆನರ್, ಈಗ ಮಿಸ್ಸಸ್ ಸೋನಿಯಾ ರಾಯ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಸಸ್ ಸೋನಿಯಾ ರಾಯ್, ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಿ. ಮಿಸ್ಟರ್ ರಾಜ್ ಅವ್ರನ್ನ ಮೊದಲನೇ ಸಲ ಎಲ್ಲಿ ಯಾವಾಗ ಭೇಟಿ ಮಾಡಿದ್ರಿ? ಅಬ್ಜೆಕ್ಷನ್ ಯುವರ್ ಆನರ್, ಪದೇ ಪದೇ ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದಾರೆ? ನನ್ನ ಕ್ಲೈಂಟ್ ಆಲ್ರೆಡಿ ಇನ್ಫಾರ್ಮ್ ಮಾಡಿದಾರಲ್ಲ. ಯುವರ್ ಆನರ್, ನನಗ್ ಗೊತ್ತು ಮಿಸ್ಸಸ್ ಸೋನಿಯಾ ರಾಯ್ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತ. ಮತ್ತೆ? ಆದ್ರೆ ನಿಜವಾದ ಉತ್ತರ ಈಗ ಕೊಡ್ತಾರೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಹಾ, ಮಿಸ್ಸಸ್ ಸೋನಿಯಾ ರಾಯ್, ಮಿಸ್ಟರ್ ರಾಜ್ಕುಮಾರ್ ಅವ್ರನ್ನ ಮೊದಲನೇ ಸಲ ಎಲ್ಲಿ ಮೀಟ್ ಮಾಡಿದ್ರಿ? ಈ ಮೊದಲೇ ಹೇಳ್ದಾಗೆ ರಾಜ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಕಂಪನಿ ಆನ್ಯುಯಲ್ ಡೇ ಫಂಕ್ಷನ್ ಅಲ್ಲಿ. ನಿಮ್ ಮೆಮೊರಿ ಪವರ್ ಡಲ್ ಆಯ್ತಾ ಇಲ್ಲ ಗೊತ್ತಿದ್ದು ಮುಚ್ಚಿಡ್ತಿದ್ದೀರಾ? ನಾನ್ ಹೇಳ್ತೀನಿ, ಮಿಸ್ಟರ್ ರಾಜ್ಕುಮಾರ್ ಅವ್ರನ್ನ ನೀವು 5 ವರ್ಷದ ಹಿಂದೆ ಮಾಲ್ಡೀವ್ಸ್ ನಲ್ಲಿರೋ ಮಹಿಬದುನಲ್ಲಿ ಮೀಟ್ ಮಾಡಿದ್ರಿ. ನಾನು ಎಷ್ಟೋ ಜನರನ್ನ ಮೀಟ್ ಮಾಡಿದ್ದೀನಿ, ಜಸ್ಟ್ ಅ ಕ್ಯಾಶುಯಲ್ ಮೀಟ್ ಯುವರ್ ಆನರ್. ಆ ಭೇಟಿ ಅಷ್ಟು ಕ್ಯಾಶುಯಲ್ ಆಗಿರ್ಲಿಲ್ಲ ಮಿಸ್ಸಸ್ ಸೋನಿಯಾ. ಆ ಭೇಟಿ ಆದ್ಮೇಲೆ ನಿಮ್ಮಿಬ್ರ ಮಧ್ಯೆ ಅಫೇರ್ ಆಯ್ತು. ಯುವರ್ ಆನರ್, ಇದಕ್ಕೆ ಸಾಕ್ಷಿ ಮಹಿಬದುನಲ್ಲಿರೋ MTN ಮೊಬೈಲ್ ಕಂಪನಿ ಸ್ಟಾಫ್, ಅವರನ್ನ ಬೇಕಾದ್ರೆ ಕೋರ್ಟಲ್ಲಿ ಸಾಕ್ಷಿ ಹೇಳೋದಕ್ಕೆ ಕರೆಸಬಹುದು. ಫೈನ್, ದಟ್ ವಾಸ್ ಜಸ್ಟ್ ಅ ಪಾಸಿಂಗ್ ಅಫೇರ್. ಆ ಅಫೇರ್ ಬಗ್ಗೆ ನಾನು ಸುತರಾಮ್ ಸೀರಿಯಸ್ ಆಗಿರ್ಲಿಲ್ಲ. ವೆರಿ ಗುಡ್. ಯಾವುದೇ ಅಫೇರ್ ಇಟ್ಕೊಳಕ್ ಮುಂಚೆ ಒಂದ್ ಹೆಣ್ಣು 100 ಸಲ ಯೋಚನೆ ಮಾಡ್ತಾಳೆ. ಆದ್ರೆ ನೀವು ಆ ಪಾಸಿಂಗ್ ಅಫೇರ್ ಅಲ್ಲೇ ಎಲ್ಲ ಕೆಲಸ ಮಾಡಿ ಮುಗಿಸಿದ್ರಿ. ನಾನ್ ಅಂತ ಕೆಲಸ ಮಾಡಿದ್ದಾದ್ರೂ ಏನು ಮಿಸಸ್ ಪ್ರಿಯಾ ರಾಜ್ಕುಮಾರ್? ಆ ಪಾಸಿಂಗ್ ಅಫೇರ್ ಅಲ್ಲೇ ನೀವು ಪ್ರೆಗ್ನೆಂಟ್ ಆದ್ರಿ, ಅಬಾರ್ಷನ್ ಕೂಡ ಮಾಡಿಸಿದ್ರಿ. ಇದೆಲ್ಲ ಸುಳ್ಳು ಯುವರ್ ಆನರ್. ನನ್ನ ಹೆಸರು ಹಾಳು ಮಾಡಕ್ಕೆ ರಾಜ್ಕುಮಾರ್ ಸಂಚು. ದಿಸ್ ಇಸ್ ರಿಡಿಕ್ಯುಲಸ್. ದಿಸ್ ಇಸ್ ರಿಡಿಕ್ಯುಲಸ್ ಯುವರ್ ಆನರ್. ನನ್ನ ಹತ್ರ ಮೇರಿಸ್ ಹಾಸ್ಪಿಟಲ್ ರಿಪೋರ್ಟ್ ಇದೆ. ಅಬಾರ್ಷನ್ ರಿಪೋರ್ಟ್. ಯುವರ್ ಆನರ್, ಇದೇ ಮಿಸ್ಸಸ್ ಸೋನಿಯಾ ಅವರ ಅಬಾರ್ಷನ್ ರಿಪೋರ್ಟ್. ಮಿಸ್ಸಸ್ ಸೋನಿಯಾ ರಾಯ್ಗೆ ಮಿಸ್ಟರ್ ರಾಜ್ ಜೊತೆ ಬರೀ ಪಾಸಿಂಗ್ ಅಫೇರ್ ಇದ್ದಿದ್ರೆ
ಆ ಮಗು ಯಾರ್ದು ಯೋರೋನ? ಆದ್ರೆ ನಿಮ್ಗೆ ಬೇಕಾದಷ್ಟು ಪಾಸಿಂಗ್ ಅಫೇರ್ಸ್ ಇದ್ದಿದ್ರಿಂದ ನೆನಪಿಲ್ವೇನೋ ಆ ಮಗುಗೆ ನಿಜವಾದ ತಂದೆ ಯಾರು ಅಂತ. ಶಟ್ ಅಪ್ ಯು ಬಿಚ್. ಮಿಸ್ಸಸ್ ಸೋನಿಯಾ, ಮಗು ತಂದೆ ಯಾರು ಅಂತ ಹೇಳೋಕ್ ಆಗದೆ ಇರೋರ್ಗೆ ಬಿಚ್ ಅಂತಾರೆ. ಈಗ ನಿಮಗ್ ಹೇಳೋಕ್ ಆಗ್ತಿಲ್ವಲ್ಲ ಹಾಗೆ. ನನಗ್ ಗೊತ್ತಿದೆ, ಅದು ರಾಜ್ ಮಗುನೇ. That's it. Point to be noted, Your Honor. ರಾಜ್ ಮೇಲೆ ರೇಪ್ ಅಟೆಂಪ್ಟ್ ಆರೋಪ ಹೊರಿಸಿರೋ ಈ ಸೋನಿಯಾ ರಾಜ್ ಜೊತೆ ಮಲಗಿದ್ದಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ, ಕರುಣೆ ಇಲ್ದೇನೆ ಆ ಮಗುನ ಸಾಯಿಸಿದ್ದಾರೆ. ಮಿಸ್ಸಸ್ ಸೋನಿಯಾ, ನೀವು ಪ್ರೆಗ್ನೆಂಟ್ ಆದಾಗ ಮಿಸ್ಟರ್ ರಾಜ್ ಅವ್ರ ಹತ್ರ ಮದ್ವೆ ಆಗೋಣ ಅಂದಿದ್ದೀರಾ, ಅವ್ರು ಸಾಧ್ಯ ಇಲ್ಲ ಅಂದ್ರು, ಅದಕ್ಕೆ ಅಬಾರ್ಷನ್ ಮಾಡಿಸಿದ್ದೀರಾ? ನಾನು ರಾಜ್ ಹತ್ರ ಮದ್ವೆ ಆಗೋಣ ಅಂತ ಯಾವತ್ತೂ ಹೇಳೇ ಇಲ್ಲ. ಯಾಕೆ? ನನ್ನ ಜೀವನದಲ್ಲಿ ನಾನೇನಾದ್ರೂ ಏನಾದ್ರೂ ಅಚೀವ್ ಮಾಡ್ಬೇಕಾಗಿತ್ತು. ನನ್ನ ಟಾರ್ಗೆಟ್ ಬೇರೆ, ನನ್ನ ಆಂಬಿಷನ್ ಬೇರೆ. ಪಾಯಿಂಟ್ ಟು ಬಿ ನೋಟೆಡ್, ಯುವರ್ ಆನರ್. ಇವರ ಆಂಬಿಷನ್ ಇದ್ದಿದ್ದು ನೇಮ್, ಫೇಮ್, ಪವರ್. ಅದರಿಂದ ಮಿಸ್ಟರ್ ರಾಜ್ ಪ್ರೀತಿ ಧಿಕ್ಕರಿಸಿ ಅವ್ರ ಮಗುನ ಕೊಂದ್ರು. ಅವರ ಆಂಬಿಷನ್ ಅಂತೆ ಮಿಸ್ಟರ್ ರಾಯ್ನ ಮದ್ವೆ ಆದ್ರು. ಅವರಿಂದ ಇವ್ರಿಗೆ ನೇಮ್, ಫೇಮ್, ಪವರ್ ಎಲ್ಲ ಸಿಕ್ತು. ಆದ್ರೆ ಮಿಸ್ಟರ್ ರಾಯ್ ಅವರ ಇಬ್ಬರು ಹೆಂಡತಿಗಾದ ಹಾಗೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಯಾವಾಗ ಆನ್ಯುವಲ್ ಡೇ ಫಂಕ್ಷನ್ ಅಲ್ಲಿ ಮಿಸ್ಟರ್ ರಾಜ್ ಅವ್ರು ಕಣ್ಣಿದ್ರೋ, ಮಿಸ್ಟರ್ ರಾಜ್ ಜೊತೆ ಸ್ನೇಹ ಬೆಳೆಸಿ ಮಿಸ್ಟರ್ ರಾಯ್ ಜೊತೆ ಸಂಬಂಧ ಉಳಿಸ್ಕೊಳಕ್ ಒಂದ್ ದಾರಿ ಹುಡುಕಿದ್ರು. ಮಿಸ್ಟರ್ ರಾಜ್ನ ಮತ್ತೆ ಹತ್ತಿರ ಮಾಡ್ಕೊಳ್ಳೋದಕ್ಕೋಸ್ಕರ ತಮ್ಮ ಪವರ್ ಉಪಯೋಗಿಸಿ ಸಿಇಒ ಪೋಸ್ಟ್ ಬದಲು ಡೈರೆಕ್ಟರ್ ಪೋಸ್ಟ್ ಕೊಟ್ಟೇ ಬಿಟ್ರು. ಸುಳ್ಳು ಹೇಳಿ ಮಿಸ್ಟರ್ ರಾಜ್ನ ಮನೆ ಕರೆಸಿ ಮನೆ ಕೆಲಸದವ್ರಿಗೆಲ್ಲ ರಜಾ ಕೊಟ್ಟು ಸೆಕ್ಸಿ ಡ್ರೆಸ್ ಹಾಕೊಂಡು ಸೆಕ್ಷುವಲ್ ರಿಲೇಶನ್ಶಿಪ್ ಬೆಳೆಸೋದಕ್ಕೆ ಮಾಡಿದ ಮಾಸ್ಟರ್ ಪ್ಲಾನ್. ಅಂದ್ರೆ ರಾಜ್ ಮೈ ಮೇಲೆ ಮೂಡಿರೋ ಉಗುರು ಗುರುತುಗಳು ಬೆಕ್ ಬರ್ತಿದ್ದ. ಮಿಸ್ಟರ್ ಕೃಷ್ಣ, ಒಂದ್ ಹೆಣ್ಣು ತನ್ನ ಮಾನ ಕಾಪಾಡ್ಕೊಳ್ಳೋದಕ್ಕೆ ಆ ಗಂಡಸಿಂದ ಬಿಡಿಸ್ಕೊಳಕ್ಕೋಸ್ಕರ ಅವನ್ ಮುಖನ ಕೈನ ಪರಚ್ತಾಳೆ. ಬಟ್ ಸೆಕ್ಷುವಲ್ ಪ್ಲೆಷರ್ಗೋಸ್ಕರ ಎಮೋಷನಲ್ ಆಗಿ ಹೇಳ್ಕೊಂಡಾಗ ಅವನ್ ಬೆನ್ ಮೇಲೆ ಎದೆ ಮೇಲೆ ಉಗುರ್ ಗುರ್ತು ಬೀಳುತ್ತೆ. ಡು ಯು ಅಂಡರ್ಸ್ಟ್ಯಾಂಡ್? ಮೈ ಲಾರ್ಡ್, ನನ್ ಕೊಲಿಗೂ ಏನ್ ಪ್ರೂವ್ ಮಾಡ್ಬೇಕು ಅಂತಿದಾರೋ ನನಗಂತೂ ಏನು ಅರ್ಥನೇ ಆಗ್ತಿಲ್ಲ. ನಾನು ಪ್ರೂಫ್ ಕೊಡ್ತೀನಿ ಯುವರ್ ಆನರ್. ಯು ಆರ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕೋರ್ಟಿಗೆ ಬೇಕಾಗಿರೋದು ಪ್ರೂಫ್. ಎಸ್, ಯು ಸಬ್ಮಿಟ್ ದ ಪ್ರೂಫ್. ನೀವು ಕೇಳಿದ ತಕ್ಷಣ ತೀರ್ಪು ಕೊಡ್ಬೇಕು ಅಂತ ಪ್ರೂಫ್ ಕೊಡ್ತೀನಿ. ಮಿಸ್ಟರ್ ರಾಕೇಶ್ ಶರ್ಮಾ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ರಾಕೇಶ್, ಮಿಸ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನೀವು ಮೊಬೈಲ್ ಪ್ರೊಡಕ್ಷನ್ ನಿಲ್ಸೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಲ್ಲ, ಆ ಮೊಬೈಲ್ ಅಲ್ಲಿ ಅಂತ ಡಿಫೆಕ್ಟ್ ಏನಿತ್ತು? ಬಹಳ ಪೆಕ್ಯೂಲಿಯರ್ ಡಿಫೆಕ್ಟ್. ನನ್ನ ಮೊಬೈಲ್ ಇಂದ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಫೋನ್ ಬುಕ್ ಅಲ್ಲಿ ಫೀಡ್ ಆಗಿರೋ ಬೇರೆ ಇನ್ನೊಂದು ನಂಬರ್ ಡಯಲ್ ಆಗ್ತಿತ್ತು. ಅಂದ್ರೆ ಒಂದೇ ಸರ್ತಿಗೆ ಎರಡ್ ನಂಬರ್ ಕನೆಕ್ಟ್ ಆಗ್ತಿತ್ತು. ಈಗ ಆ ಹ್ಯಾಂಡ್ಸೆಟ್ ನಿಮ್ ಹತ್ರ ಇದೆಯಾ? ಇಲ್ಲ, ಅದನ್ನ ಆರ್ ಎನ್ ಡಿ ಸೆಕ್ಷನ್ ಹ್ಯಾಂಡ್ ಓವರ್ ಮಾಡಿದೀನಿ. ಒಂದ್ ವೇಳೆ ಯಾರಾದ್ರೂ ನಿಮ್ ನಂಬರ್ಗೆ ಫೋನ್ ಮಾಡಿದ್ರೆ? ಅಕಸ್ಮಾತ್ ನನ್ ಫೋನ್ ಎಂಗೇಜ್ ಇದ್ರೆ ಅಥವಾ ನನ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಆಟೋಮ್ಯಾಟಿಕಲಿ ವಾಯ್ಸ್ ಮೇಲ್ ಹೋಗುತ್ತೆ. ಆ ಮೆಸೇಜ್ ಕೇಳಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಹಳ ಸಿಂಪಲ್. ನನ್ನ ಮೊಬೈಲ್ ಅಲ್ಲಿ ಸ್ಟಾರ್ ಪ್ರೆಸ್ ಮಾಡಿದ್ರೆ ನಿಮ್ಗೊಂದು ಕಂಪ್ಯೂಟರೈಸ್ಡ್ ವಾಯ್ಸ್ ಬರುತ್ತೆ, ಅದೊಂದು ಕೋಡ್ ಕೇಳುತ್ತೆ. ಕೋಡ್ ಪ್ರೆಸ್ ಮಾಡಿದಾಗ ನಮ್ಮ ಕಂಪನಿ ಮೆಸೇಜಿಂಗ್ ಸೆಂಟರ್ ಇಂದ ನೀವು ಮೆಸೇಜ್ ಕೇಳಬಹುದು. ಇದು ನಿಮ್ಮ ಮೊಬೈಲ್ ನಂಬರ್ ತಾನೇ? ಹೌದು, ನಂದೇ. ನಿಮ್ ಕೋಡ್? 987. ಸೋನಿಯಾ, ಏನ್ ಮಾಡ್ತಿದ್ದೀರಾ ನೀವು? ನಾನೇನು ಮಾಡ್ತಿಲ್ಲ ರಾಜ್. ಸೋನಿಯಾ, ನೀವು ಮಾಡ್ತಿರೋ ತುಂಬಾ ತಪ್ಪು. ಯುವರ್ ಆನರ್, ಯಾವಾಗ್ಲೂ ಒಂದ್ ಗಂಡ್ಸೆ ತಪ್ಪ ಮಾಡೋದು ಹೆಂಗ್ಸಲ್ಲ ಅನ್ನೋದು ನಮ್ಮ ಮೈಂಡ್ ಸೆಟ್. ಒಂದ್ ಗಂಡ್ಸು ಹೆಂಗ್ಸನ್ನ ಹೊಡೆದ್ರೆ ಆ ಗಂಡ್ಸು ಕೆಟ್ಟವನು, ಕ್ರೂರಿ ಅಂತೀವಿ. ಅದೇ ಒಂದ್ ಹೆಂಗ್ಸು ಗಂಡ್ಸನ್ನ ಹೊಡೆದ್ರೆ ಆಗ ನಾವೇನಂತೀವಿ? ಅವನೇ ಏನೋ ತಪ್ಪು ಮಾಡಿರ್ಬೇಕು ಅಂತೀವಿ. ಪ್ರತಿಯೊಂದು ಹೆಣ್ಣು ತಪ್ಪು ಮಾಡ್ತಾಳೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಯುವರ್ ಆನರ್. ಆದ್ರೆ ಮಿಸ್ ಸೋನಿಯಾ ರಾಯ್ ಅಂತ ಹೆಣ್ಣು ಭೂಮಿ ಮೇಲಿದ್ರೆ ಅವಳ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಯುವರ್ ಆನರ್, ನಾನು ಒಂದ್ ಹೆಣ್ಣೆ. ಆದ್ರೆ ಈ ರೀತಿ ಪರಪುರುಷನ್ ಜೊತೆ ಅಸಭ್ಯವಾಗಿ ಬಿಹೇವ್ ಮಾಡೋದಕ್ಕೆ ಕಡಿವಾಣ ಹಾಕ್ಬೇಕು. ದಟ್ಸ್ ಆಲ್ ಯುವರ್ ಆನರ್. ಸಾಕ್ಷಿ ಪುರಾವೆಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ
ಘನ ನ್ಯಾಯಾಲಯವು ಆದೇಶಿಸುವುದೇನೆಂದರೆ, ಮಿಸ್ಟರ್ ರಾಜಕುಮಾರ್ ಮಿಸಸ್ ಸೋನಿಯಾ ಮಾಡಿದ ಎಲ್ಲ ಆರೋಪಗಳಿಂದ ಮುಕ್ತಿ ಹೊಂದಿದ್ದಾರೆ. ಹಾಗೆಯೇ ಮಿಸ್ಟರ್ ರಾಯ್ ಅವರು ಸಕಲ ಗೌರವಗಳೊಂದಿಗೆ ಮಿಸ್ಟರ್ ರಾಜಕುಮಾರ್ ಅವರನ್ನು ಈ ಮೊದಲೇ ಇದ್ದ ಹುದ್ದೆಗೆ ಪುನರ್ ನೇಮಿಸಿಕೊಳ್ಳಬೇಕು. ಒಂದು ವೇಳೆ ಮಿಸ್ಟರ್ ರಾಜಕುಮಾರ್ ಅವರು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿ ಪರಿಹಾರ ಹೊಂದುವ ಬಗ್ಗೆ ಆಸಕ್ತಿ ಇದ್ದಲ್ಲಿ ಮೊಕದ್ದಮೆಯನ್ನು ಹೂಡಬಹುದು. ಕಂಗ್ರಾಚ್ಯುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ಮಿಸ್ಟರ್ ರಾಜಕುಮಾರ್, ಕೋರ್ಟಲ್ಲಿ ನಡೆದ ವಾದ ವಿವಾದಗಳನ್ನ ಕೇಳಿ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೋಬಾರ್ದು. ಇಟ್ಸ್ ಪ್ಯೂರ್ಲಿ ಪ್ರೊಫೆಷನಲ್, ನಥಿಂಗ್ ಪರ್ಸನಲ್. ನೋ ಸರ್. ಥ್ಯಾಂಕ್ ಯು ವೆರಿ ಮಚ್. 32 ರೇಪ್ ಅಂಡ್ ಅಸಾಲ್ಟ್ ಕೇಸ್ನ ಗೆದ್ದ ನಾನು ಈ 33ನೇ ಕೇಸ್ನಲ್ಲಿ ಯಾಕೆ ಸೋತೆ ಗೊತ್ತಾ? ನಿಮ್ಮ ಶ್ರೀಮತಿನೇ ನಿಮ್ಮ ಲಾಯರ್ ಆಗಿದ್ರಿಂದ. ಸಾವಿತ್ರಿ ಯಮಧರ್ಮರಾಜನಿಂದ ತನ್ನ ಪತಿಯ ಪ್ರಾಣವನ್ನ ಹೇಗೆ ಮರಳಿ ಪಡೆದ್ಲೋ ಹಾಗೆ ನಿಮ್ಮ ಶ್ರೀಮತಿಯವರು ದೊಡ್ಡ ಆಪತ್ತಿನಿಂದ ನಿಮ್ಮನ್ನ ಕಾಪಾಡಿದ್ದಾರೆ. ಎನಿವೇ, ಗಾಡ್ ಬ್ಲೆಸ್ ಯು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಸೋನಿಯಾ, ನಿಮ್ ಜಯ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಜಯ ಯಾವತ್ತೂ ನಿನ್ನಂತ ಅವಕಾಶವಾದಿಯಿಂದ ತಪ್ಪಿಸ್ಕೊಂಡು ಹೋಗಲ್ಲ. ಜೀವನದಲ್ಲಿ ಎಲ್ಲರಿಗಿಂತ ಮೇಲೆ ತುತ್ತತ್ವದಲ್ಲಿ ನಿಲ್ಬೇಕು ಅಂತ ಆಸೆ ಪಡ್ತಿದ್ಯಲ್ಲ, ನಿಂತ್ಕೊತೀಯ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೊ, ನೀನ್ ಮೇಲ್ ನಿಂತು ಕೆಳಗೆ ನೋಡಿದಾಗ ಅಲ್ಲಿ ನಿನ್ನೋರು ಅಂತ ಯಾರೂ ಇರಲ್ಲ. ಇನ್ಫ್ಯಾಕ್ಟ್ ನಿನಗೆ ಯಾರು ಅಲ್ಲಿ ಕಾಣಿಸೋದು ಇಲ್ಲ. ರಿಮೆಂಬರ್ ಮೈ ವರ್ಡ್ಸ್, ಗುಡ್ ಬೈ. ಕೆಲವು ದಿನಗಳಿಂದ ತೀವ್ರ ಕುತೂಹಲ ಕೆರಳಿಸಿದ್ದ ರಾಜ್ ಮತ್ತು ಸೋನಿಯಾರ ಸೆಕ್ಷುವಲ್ ಹೆರಾಸ್ಮೆಂಟ್ ಕೇಸ್ ಈಗ ಮತ್ತೆ ಸುದ್ದಿಯಲ್ಲಿದೆ. ಕೋರ್ಟ್ ಅಲ್ಲಿ ಉಂಟಾದ ಸೋಲಿನಿಂದ ಹಾಗೂ ರಾಯ್ ಬಿಟ್ಟು ಹೋದ ದುಃಖದಿಂದ ಕಂಗೆಟ್ಟು ನಿರಾಶಳಾದ ಸೋನಿಯಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕ್ಯಾಮರಾಮನ್ ಅಮರ್ ಜೊತೆ ವೆಂಕಟೇಶ್, ಟಿವಿ 9, ಬೆಂಗಳೂರು.